ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧಿಸೋದಿಲ್ಲ. ಅವರಿಗೆ ಬದಾಮಿ ಕ್ಷೇತ್ರ ದೂರ ಆಗುತ್ತೆ, ವರ್ಣಾಗೂ ಹೋಗಲ್ಲ. ನೋಡಿ, ಕೋಲಾರದಲ್ಲೂ ಸ್ಪರ್ಧಿಸೋದಿಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಅದಕ್ಕೆ ಪೂರಕವಾದಂತ ಎಲ್ಲ ಬೆಳವಣಿಗೆಗಳನ್ನು ತಾವು ಪವರ್ ಟಿವಿಯಲ್ಲಿ ಗಮನಿಸ್ತಾ ಇದ್ರಿ. ಇನ್ನು ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗರೊಂದಿಗೆ ಸಭೆ ಕೂಡ ನಡೆಸುತ್ತಾರೆ. ಸಿದ್ದರಾಮಯ್ಯ ಅವರಿಗೆ ಯಾವುದೇ ಜಾತಿ ಬೆಂಬಲ ಇಲ್ಲ, ಕೋಲಾರದಲ್ಲಿ ಸ್ಪರ್ಧಿಸಲ್ಲ, ಅವರಿಗೆ ಬಾದಾಮಿ ಕ್ಷೇತ್ರ ದೂರ ಆಗುತ್ತೆ, ವರುಣಾಗೂ ಕೂಡ ಹೋಗಲ್ಲ ರೀ. ಕೊನೆಗೆ ಸಿದ್ದರಾಮಯ್ಯ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೋಳ ಹಳ್ಳಕ್ಕೆ ಬಿತ್ತು ಅಂತ ಹೇಳಿದ್ರೆ ಆಳಿಗೊಂದು ಕಲ್ಲು ಅಂತಾರಲ್ವೇ, ಹಾಗೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ, ಎಲ್ಲ ಎದುರಾಳಿಗಳು, ಎಲ್ಲ ರಾಜಕೀಯ ವಿರೋಧಿಗಳು, ಸಿದ್ಧಾಂತ ವಿರೋಧಿಗಳು. ಹಾಗಿದ್ದಾಗ ಇರೋ ಅವಕಾಶವನ್ನು ಬಿಡ್ತಾರಾ? ಓಕೆ, ಈಶ್ವರಪ್ಪನವ್ರು ಏನು ಮಾತನಾಡಿದ್ದಾರೆ ಬನ್ನಿ ಗಮನಿಸೋಣ. ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕೋಲಾರ ಬಂದ್ಲಿ ಅಂತ ದಲಿತರು ಕಾಯ್ತಾ ಇದ್ದಾರೆ. 61-62 ಸಾವಿರ ದಲಿತರು ಓಟಿದೆ, ಅದರಲ್ಲಿ ಪರಮೇಶ್ವರ ಸೋಲಿಸಿದ್ದವ್ರಿಗೆ ನೆನಪಿದೆ, ಮುನಿಯಪ್ಪನವ್ರಲ್ಲ ಇವ್ರು ಶಿಷ್ಯದ್ರೆ ಸೋಲಿಸಿದ ನೆನಪಿದೆ. ಅದ್ರ ಜೊತೆ ಶ್ರೀನಿವಾಸ ಪ್ರಸಾದ್ ಅವ್ರ ಪತ್ರಿಕ ಸಸಿದ ನೆನಪಿದೆ. ಇದೆಲ್ಲ ಸಿಟ್ಟನ್ನ ದಲಿತ ಸಮಾಜದವರು ಸಿದ್ದರಾಮಯ್ಯ ಚುನಾವಣೆ ಬರ್ಲಿ ಅಂತ ಕಾಯ್ದೆ ದೊಡ್ಡ ಓಟಿಸಿದ್ದಾರೆ. 61-62 ಸಾವಿರ ಜನ ಇದ್ದಾರೆ, ಜೊತೆಗೆ ಸುಮಾರು 40,000 ತನಕ ಒಕ್ಕಲಿಗರಿಲ್ಲ. ಯಾಕೆಂದ್ರೆ ಜಾತಿ ರಾಜಕಾರಣ ಇದ್ದಾರೆ ಕಾಂಗ್ರೆಸ್, ಆ ದಿಕ್ಕಿನಲ್ಲಿ 40,000 ಜನ ತನಕ ಒಕ್ಕಲಿಗರು ಅವ್ರು ಮಾಡಿದ ದ್ರೋಹ, ದೇವೇಗೌಡರು ಮಾಡಿದ ದ್ರೋಹ ಇರ್ಬೋದು, ಬೇರೆಬೇರೆ ಮಾಡಿದ ದ್ರೋಹ ಇರ್ಬೋದು, ಅವರು ಕಾಯ್ತಾ ಇದ್ದಾರೆ. ಇನ್ನು ಕುರುಬರು ನೆಚ್ಚಿಕೊಂಡಿದ್ದಾರೆ. ವತ್ತೂರು ಪ್ರಕಾಶ್ ಅಲ್ಲಿ ಜಿಲ್ಲಾ ಕುರುಬರು ಸಂಘ ಮೇಜರ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಕುರುಬರದ್ದು ಇಲ್ಲ, ಹುಡುಗಿಯರು ಒಂದೇ ಕುಸಲ್ಪ ಸೋತಾರೆ. ಅದಕ್ಕೋಸ್ಕರ ಅಲ್ಲಿಂದ ಅವ್ರು ನಿಲ್ಲಲ್ಲ ಅನ್ನೋದು ಮುಂಚೆ ಹೇಳ್ತಾ ಬಂದಿದ್ದೀನಿ. ಅಕಸ್ಮಾತ್ ನಿಂತರೆ 100 ಕೂತ್ಕೊಳ್ತಾರೆ, ಈ ನಂಬಿಕೆ ನನಗೆ ಇದೆ. ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.